ಬಹುಭುಜಾಕೃತಿಯ ವರ್ಗೀಕರಣ ಬಗ್ಗೆ ನೋಡೋಣ ಈಗ ಬಹುಭುಜಾಕೃತಿಯನ್ನ ಹೇಗೆ ವರ್ಗೀಕರಿಸಬಹುದು ಬಾಹುಗಳ ಸಂಖ್ಯೆ ಅನುಗುಣವಾಗಿ ಬಹುಭುಜಾಕೃತಿಯನ್ನ ವರ್ಗೀಕರಿಸುತ್ತೇವೆ ಈಗ ಕೆಲವೊಂದು ನೋಡೋಣ ತ್ರಿಭುಜ ತ್ರಿಭುಜದಲ್ಲಿ ಮೂರು ಬಾಹುಗಳಿದವೆ ಚತುರ್ಭುಜ ಚತುರ್ಭುಜ ಅಂದರೆ ನಾಲ್ಕು ಬಾಹುಗಳು. ಅದೇ ರೀತಿ ಇಲ್ಲಿ ನೀವು ಚಿತ್ರಗಳನ್ನು ಸಹ ಗಮನಿಸಬಹುದು ಪಂಚಭುಜಾಕೃತಿ ಐದು ಷಡ್ಭುಜಾಕೃತಿ ಅಂದರೆ ಆರು ಸ್ತಪ್ತಭುಜಾಕೃತಿ ಏಳು ಅಷ್ಟಭುಜಾಕೃತಿ ಎಂಟು ನವಭುಜಾಕೃತಿ ಒಂಬತ್ತು ದಶಭುಜಾಕೃತಿ ಹತ್ತು ಅದೇ ರೀತಿ ನಾವು ಇಲ್ಲಿ ಆಕೃತಿ ಕೂಡ ನೋಡಬಹುದು ಒಟ್ಟಾರೆಯಾಗಿ ಬಾಹುಗಳ ಆಧಾರದ ಮೇಲೆ ನಾವು ಬಹುಭುಜಾಕೃತಿಗೆ ಹೆಸರನ್ನು ಕೊಟ್ಟಿದ್ದೀವಿ ಸರಳ ಬಹುಭುಜಾಕೃತಿ ಯಾವುದು ತ್ರಿಭುಜವು ಒಂದು ಸರಳ ಬಹುಭುಜಾಕೃತಿಗೆ ಉತ್ತಮ ಉದಾಹರಣೆ ಇಲ್ಲಿ ಮೂರು ತ್ರಿಭುಜವು ಮೂರು ಬಾಹುಗಳನ್ನು ಹೊಂದಿದೆ ಕೆಳಗಿನ ಬಹುಭುಜಾಕೃತಿಗಳಲ್ಲಿರುವ ಬಾಹುಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆ ನೋಡೋಣ ಬಹುಭುಜಾಕೃತಿ ಹೆಸರು ತ್ರಿಭುಜ ಇಲ್ಲಿ ಬಹುಭುಜಾಕೃತಿ ಹೆಸರು ಚತುರ್ಭುಜ ಬಹುಭುಜಾಕೃತಿ ಹೆಸರು ಪಂಚಭುಜಾಕೃತಿ ನಾವು ಇದನ್ನಾಕೆ ತ್ರಿಭುಜ ಅಂತ ಹೇಳ್ಬಿಟ್ಟು ಕರಿತೀವಿ ಇಲ್ಲಿ ಮೂರು ಬಾಹುಗಳಿದವೆ ಮೂರು ಬಾಹುಗಳಿದ್ರೆ ಅದನ್ನು ನಾವು ತ್ರಿಭುಜ ಅಂತ ಹೇಳ್ಬಿಟ್ಟು ಕರಿತೀವಿ ಅದೇ ರೀತಿ ನಾಲ್ಕು ಬಾಹುಗಳಿದ್ರೆ ಚತುರ್ಭುಜ ಅಂತ ಹೇಳ್ಬಿಟ್ಟು ಕರಿತೀವಿ ಅದೇ ರೀತಿ ಐದು ಬಾಹುಗಳಿದ್ರೆ ಪಂಚುಜಾಕೃತಿ ಇಲ್ಲಿ ಬಾಹುಗಳ ಸಂಖ್ಯೆ ಮೂರು ಬಿಸಿ, ಸಿಎ ಇಲ್ಲಿ ಬಾಹುಗಳ ಸಂಖ್ಯೆ ನಾಲ್ಕು ಪಿಕ್ಯೂ ಕ್ಯೂಆರ್ ಆರ್ಎಸ್ ಎಸ್ ಎಸ್ಪಿ ಇಲ್ಲಿ ಬಾಹುಗಳ ಸಂಖ್ಯೆ ಐದು ಎಲ್ಎಂಎಂಎನ್ ಒಪಿ ಮತ್ತು ಪಿಎಲ್ ಅದೇ ರೀತಿ ನಾವು ಶೃಂಗಗಳನ್ನು ನೋಡೋಣ ಚಿತ್ರದಲ್ಲಿ ನೀವು ಗಮನಿಸ್ತಾ ಇರಬಹುದು ಎ ಬಿ ಮತ್ತು ಸಿ ಶೃಂಗಗಳು ಇಲ್ಲಿ ಶೃಂಗಗಳು ಮೂರು ಆರ್ ಎಸ್ ಇವು ಶೃಂಗಗಳು ಇಲ್ಲಿ ನಾಲ್ಕು ಶೃಂಗಗಳಿದಾವೆ ಇಲ್ಲಿ ಶೃಂಗಗಳ ಸಂಖ್ಯೆ ಐದು ಪಿ ಬಹುಭುಜಾಕೃತಿಯಲ್ಲಿ ಬಾಹುಗಳ ಸಂಖ್ಯೆಯು ಶೃಂಗಗಳ ಸಂಖ್ಯೆಗೆ ಸಮವಾಗಿರುತ್ತದೆ ಬಹುಭುಜಾಕೃತಿ ಹೆಸರು ಷಡ್ಭುಜಾಕೃತಿ ಇಲ್ಲಿ ನೀವು ನೋಡ್ತಾ ಇರೋದು ಷಡ್ಭುಜಾಕೃತಿ ಷಡ್ಭುಜಾಕೃತಿಯಲ್ಲಿ ಆರು ಬಾಹುಗಳು ನಾವು ನೋಡಬಹುದು ಬಾಹುಗಳ ಸಂಖ್ಯೆ ಆರು ಶೃಂಗಗಳ ಸಂಖ್ಯೆ ಆರು